ದೇವನಹಳ್ಳಿಯಲ್ಲಿ ತಲೆ ಕತ್ತರಿಸಿ ಕೊಲೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೊಲೆಯಾದವನ ಮುಂಡ ಶಿವಪುರ ಕೆರೆಯಲ್ಲಿ ಪತ್ತೆಯಾಗಿತ್ತು. ಪೊಲೀಸರ ದಿಕ್ಕು ತಪ್ಪಿಸಲು ಕೆರೆಯಲ್ಲಿ ಮುಂಡವನ್ನ ಹೂತಿದ್ರು ದುಷ್ಕರ್ಮಿಗಳು. ಅನ್ನುವಂಥದ್ದು ಹಳೆ ವೈಷಮ್ಯದ ಹಿನ್ನೆಲೆ ಯುವಕನ ಬರ್ಬರ ಹತ್ಯೆ ನಡೆದಿದೆ. ರುಂಡ ಮುಂಡ ಕತ್ತರಿಸಿ ಬೇರೆ ಬೇರೆ ಜಾಗದಲ್ಲಿ ದುಷ್ಕರ್ಮಿಗಳು ಎಸೆದಿದ್ದಾರೆ. ಇಸ್ಲಾಂಪುರದ ನಿವಾಸಿ ಉಪೇಂದ್ರ ಕೊಲೆಯಾಗಿದ್ದ ದುರ್ದೈವಿ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ಇದೀಗ ತನಿಖೆಯನ್ನ ಕೂಡ ಆರಂಭಿಸಲಾಗಿದೆ. ಪೊಲೀಸರ ದಿಕ್ಕು ತಪ್ಪಿಸಲು ಈ ರೀತಿಯಾಗಿ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ರುಂಡ ಮುಂಡವನ್ನ ಬೇರ್ಬೇರೆಯಾಗಿ ಎಸೆದಿದ್ದಾರೆ. ಪೊಲೀಸರ ದಿಕ್ಕು ತಪ್ಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು. ಹಳೆ ವೈಷಮ್ಯಕ್ಕೆ ಯುವಕನೊಬ್ಬನನ್ನ ಬಲಿ ಪಡೆದಿದ್ದಾರೆ. ರುಂಡ ಮುಂಡವನ್ನ ಬೇರ್ಪಡಿಸಿ ಬೇರ್ಬೇರೆ ಜಾಗದಲ್ಲಿ ಎಸೆದಿದ್ದಾರೆ ದುಷ್ಕರ್ಮಿಗಳು. ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇಸ್ಲಾಂಪುರದ ನಿವಾಸಿ ಉಪೇಂದ್ರ ಕೊಲೆಯಾಗಿದ್ದ ದುರ್ದೈವಿ. ಇಸ್ಲಾಂಪುರದ ನಿವಾಸಿಯಾಗಿರುವಂತಹ ಉಪೇಂದ್ರ ಹಳೆ ವೈಷಮ್ಯಕ್ಕೆ ಬಲಿಯಾಗಿರುವಂತಹ ಯುವಕ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ.